हलो हाय नमस्कार स्नेहितरे इन्नु वीडियो स्टार्ट माडोकिंत मोदलु नीवु नन्न चानल सब्सक्राइब माड्कोंडि अंत माड्कोरे वट्ट एनरे वट्ट बिसि 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 वट्ट सुद्दिगळिगागि फुल गिच्चि गिलिगिलि माहिति ओंदिगे ना बर्तन उत्तर कर्नाटकद हुलिये अंजाक होबेडि नीवु एनरे ओंदु सुद्दि हेळोदु फुल नक्कोत खुशिदाग हेळोदु नावु एदक्के हेळु उत्तर कर्नाटक हुलिये अंजुदिलि अदरगू वट्ट भये हेंगिर्द हेंग माताडोदु नावु ಅದಕ್ಕಿಂತ ಮೊದಲ ನೀವು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊರಿ ಹಾಗೂ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಈಗ ಮಾಹಿತಿ ಹೆಂಗೆ ಬರೋದಪ್ಪ ಅಂದ್ರೆ ಪೊಗರು ಸಿನಿಮಾ ಟೀಮಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ಯಾಕಪ್ಪ ಅಂದ್ರೆ 100 ಮಿಲಿಯನ್ ವ್ಯೂಸ್ ದಾಟ್ಬಿಟ್ಟೈತಿ ಸಿನಿಮಾ ರಿಲೀಸ್ಗಿಂತ ಮೊದಲು. ಸಾಂಗ್ ಈ ನಮೂನಿ ಹೋಗಿ ಒಟ್ಟು ಹಿಟ್ ಆಗಿ ಫುಲ್ ಗಿಚ್ಚಿ ಗಿಲಿಗಿಲಿ. ಧ್ರುವ ಅಣ್ಣ ಅನ್ಕೋ ಸೆಲ್ಯೂಟ್ ಅಣ್ಣ, ಒಟ್ಟು ಏನು ಆ್ಯಕ್ಟಿಂಗ್ ಮಾಡ್ಯಾನ ಬೆಂಕಿ ಬಬಲಾದಿ. ಅದಕ್ಕಿಂತ ಮೊದಲು ತೆಲುಗು ಮತ್ತು ಕನ್ನಡದಾಗ ಹೆಂಗಪ್ಪ ಲಿರಿಕ್ಸ್ ಜೋಡಿಸ್ಯಾರ ಅಂದ್ರೆ ತೆಲುಗು ಲಿರಿಕ್ಸ್ ಹೆಂಗೆ ಹಾಡ್ಯಾರ ಅಂದ್ರೆ ಚಂದನ್ ಶೆಟ್ಟಿಯವರು ಹಾಕಿರೋ ಸ್ಟೆಪ್ಪಿಗೆ ಒಮ್ಮೆ ವಿಡಿಯೋ ನೋಡ್ರೆ ನಾವು ವಿಡಿಯೋನ ಎಡಿಟ್ ಮಾಡಾಗ ನಮ್ಮ ಧ್ವನಿ ಹಿಂದೆ ಮುಂದೆ ಆಗ್ತಿರ್ತೈತೆ. ಆದರೆ ವಾಯ್ಸ್ ಎಟ್ ಪರ್ಫೆಕ್ಟ್ ಆ ಸ್ಟೆಪ್ಪಿಗೆ ಆ ವಾಯ್ಸ್ ಆ ಆಡಿಯೋ ಬಂದ್ರೆ ಪ್ಲೇ ಆ ಸ್ಟೆಪ್ ಪರ್ಫೆಕ್ಟ್ ಕನ್ನಡದ ಹೆಂಗೈತೋ ಅಷ್ಟು ಪರ್ಫೆಕ್ಟ್ ಬಂದೈತಿ. ಪೊಗರು ಟೀಮ್ ಹವಾ ಮಾಡಿದ್ರಿ ಫುಲ್ ಹವಾ ಬೆಂಕಿ ಬಬಲಾದಿ. ಕನ್ನಡ ಇಂಡಸ್ಟ್ರಿ 100 ಮಿಲಿಯನ್ ವ್ಯೂಸ್ ರಿಲೀಸ್ಗಿಂತ ಮೊದಲು ಅಂದ್ರೆ ನಮ್ಮದು ಹವಾಲ ರೀ. ಪೊಗರು ಟೀಮ್ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ಇಟ್ಟು ಇದೇ ರೀತಿ ಸಿನಿಮಾನು ಫುಲ್ ಟ್ಯಾಕೇಜ್ದ ಓಡಿಬಿಡ್ಲಿ. ಕಡಿಮೆ ಅಂದ್ರೆ ಒಂದು 100 ದಿನ ದಾಟಬೇಕ್ರಿ, 1 ವರ್ಷ 2 ವರ್ಷ ತಗೋ ಓಡಿಲ್ರಿ ಸಿನಿಮಾ. ಅಷ್ಟು ಕಷ್ಟಪಟ್ಟು ಟ್ರೈ ಮಾಡತ್ತಾರು. ನಾವು ಎಲ್ಲರೂ ಶುಭ ಕೋರೂ ವ್ಯೂಸ್ ಹೆಚ್ಚು ಬರಲಿ ಅಂತ ಆಶಿಸೂ ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿ ಹೆಚ್ಚು ಹೆಚ್ಚು ಮಟ್ಟಿಗೆ ಹೋಗಕ್ಕೆ ಸಾಧ್ಯ ಆಗ್ತೈತಿ. ತೆಲುಗು ಮತ್ತು ಕನ್ನಡ ಸಾಂಗ್ ನೋಡ್ರಿತ್ಲೆ ಎರಡೂ ಸೇಮ್ ಅನಿಸ್ತಾವ್ರಿ, ಎರಡೂ ಲಿರಿಕ್ಸು ಸೇಮ್ ಅನಿಸ್ತಾವೆ. ಅಷ್ಟು ಬೇರೆನ ಸಾಂಗ್ ಐತಿ. ಒಂದು ಸ್ವಲ್ಪ ಸ್ಟೆಪ್ ಹಿಂದೆ ಮುಂದೆ 1 ಸೆಕೆಂಡ್ದಾಗೂ ಎಲ್ಲಿ ಅನಿಸೋದಿಲ್ಲರಿ. ಎಲ್ಲ ಪರ್ಫೆಕ್ಟಾಗಿ ಜಾಯಿಂಟ್ ಆದಂಗೆ ಆಗೈತಿ. ಮಸ್ತ್ ಗಿಚ್ಚಿ ಆ ಸಾಂಗ್ದ ಲಿರಿಕ್ಸ್ ಕೇರನೂ ಒಂಥರ ಮೈ ಒಂಥರ ಖುಷಿ ಆದಂಗೆ ಅನಿಸ್ತೈತ್ರಿ. ಅದಕ್ಕೂ ಅಣ್ಣವ್ರು ಅಂದ್ರೆ ನೆಗೆಟಿವ್ ಕಮೆಂಟ್ ಕೊಟ್ಟರೆ ಏನು ತಲೆ ಕರ್ಸ್ಕೊಲ್ಲಿಲ್ಲ ರೀ ಅವರು, ಟೀಮ್ ಒಟ್ಟೆ ತಲೆ ಕರ್ಸ್ಕೊಲ್ಲಿಲ್ಲ ರೀ. ಹಂಗೆ ಮುಂದೆ ನುಗ್ಗೈತಿ, ಅದಕ್ಕೆ ಫುಲ್ ವ್ಯೂಸ್ ಆಗಿ ಫುಲ್ ಹಿಟ್ ಸಾಂಗ್ ಆಗಿಬಿಟ್ಟೈತಿ. ನೆಗೆಟಿವ್ ಕಮೆಂಟ್ ಕೊಡಕ್ಕೆ ಹೋಗ್ಬೇಡ್ರಿ. ಕನ್ನಡ ಸಿನಿಮಾ ಆಯ್ತು ಅಂದ್ರೆ ಅದನ್ನು ಟ್ರೈ ಮಾಡಿರಿ. ನಮಗೆಲ್ಲ ಇಷ್ಟ ಆಗಲಿಕ್ಕೆ ಕಪ್ಪು ಕೂತ್ಬಿಡ್ತಾವೆ, ಇಷ್ಟ ಆಗಲಿಕ್ಕೆ ಅಂದ್ರೆ ಕಪ್ಪು ಕೂತ್ಬಿಡ್ರಿ. ಅದನ್ನು ಬಿಟ್ಟು ಆ ಸಾಂಗ್ ನಮ್ಗೆ ಇಷ್ಟ ಆಗಲಿಲ್ಲ ಅದ್ರ ಬಗ್ಗೆ ಏನು ತಲೆ ಕರ್ಸ್ಬೋದ ಅದನ್ನೇನು ನೋಡೋದಿಲ್ಲ ರೀ. ಇಷ್ಟ ಆಗ್ತಲ್ಲ ಲೈಕ್ ಮಾಡೋದು ಹೋಗ್ಬಿಡ್ರಿ, ಇಷ್ಟ ಆಗಲಿಕ್ಕೆ ಸುಮ್ಮನೆ ಪಾಡಿಗೆ ನೀವು ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರೆ ಕನ್ನಡ ಇಂಡಸ್ಟ್ರಿನ ಒಂದು ಬೇರೆ ಲೆವೆಲಿಗೆ ಹೋಗಕ್ಕೆ ಟ್ರೈ ಮಾಡುತ್ತಾರೆ ಪ್ರತಿಯೊಬ್ಬರು. ಜೈ ಕರ್ನಾಟಕ, ಜೈ ಹಿಂದ್.